ಹಲೋ ನಮಸ್ಕಾರ. ಶನಿವಾರದ ವಿಶೇಷ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ ಸೇತುರಾವ್. ಸಾಕಷ್ಟು ಜನ ವ್ಯಕ್ತಿಗತ ವೈಯಕ್ತಿಕ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಕೆಲವರಿಗೆ ಮಕ್ಕಳಾಗಿರೋದಿಲ್ಲ, ಬಂಜೆತನ, ಇನ್ನೇನಾದರೂ ಒಂದು ಲೈಂಗಿಕ ಸಮಸ್ಯೆ ಅಥವಾ ಏನಾದರೂ ಅನುಮಾನಗಳು, ಇದೆಲ್ಲದಕ್ಕೂ ಪರಿಹಾರವನ್ನು ಈ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಕೊಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದ್ರ ಜೊತೆಗೆ ನೀವು ಕೂಡ ಕರೆ ಮಾಡಿ ನೇರವಾಗಿ ವೈದ್ಯರ ಜೊತೆ ಮಾತನಾಡಬಹುದು, ನಿಮ್ಮ ಸಮಸ್ಯೆ ಅನುಮಾನಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಅಗೇನ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ವೀಕ್ಷಕರೇ. ನಮ್ಮ ಈ ಕಾರ್ಯಕ್ರಮದಲ್ಲಿ ಎಂದಿನಂತೆ ಖ್ಯಾತ ಅಂತಾರಾಷ್ಟ್ರೀಯ ಗರ್ಭಧಾರಣಾ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ. ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಅರವಿಂದ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಎಸ್ ಡಾಕ್ಟರ್, ಒಂದು ಪ್ರಶ್ನೆ ನನಗೆ ಕಾಡ್ತಾ ಇರತಕ್ಕಂಥದ್ದು, ಕೆಲವರೆಲ್ಲ ಕೇಳಿದ್ದಾರೆ ಇದ್ರ ಬಗ್ಗೆ. ಕೆಲವರಿಗೆ ಲೈಂಗಿಕ ಆಸಕ್ತಿನೇ ಇರೋದಿಲ್ಲ, ಆದ್ರೆ ಅವರಿಗೆ ನಿಮಿರು ದೌರ್ಬಲ್ಯ ಇರಲ್ಲ, ಬಟ್ ಏನೇನೋ ಕಾರಣದಿಂದ ಲೈಂಗಿಕ ಆಸಕ್ತಿ ಇರಲ್ಲ. ಇನ್ ಕೆಲವರಿಗೆ ಆಸಕ್ತಿ ಇರುತ್ತೆ, ಬಟ್ ನಿಮಿರು ದೌರ್ಬಲ್ಯ ಇರೋದ್ರಿಂದ ಅವರಿಗೆ ಸಂಭೋಗ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಹೀಗೆ? ನೋಡಿ, ನಿಮಿರಿಕೆ ದೌರ್ಬಲ್ಯ ಮತ್ತು ಈ ಲೈಂಗಿಕ ಆಸಕ್ತಿ ಕುಗ್ಗೋದು ಒಂಥರ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಓಕೆ. ಕೆಲವು ಸಾರಿ ಕೆಲವರಿಗೆ ಲೈಂಗಿಕ ಆಸಕ್ತಿ ತುಂಬ ಜಾಸ್ತಿ ಇರ್ತದೆ, ಆದರೆ ನಿಮಿರಿಕೆ ಆಗ್ತಾರೆ ಆಗಲ್ಲ. ಇನ್ನು ಕೆಲವರಿಗೆ ನಿಮಿರಿಕೆ ತುಂಬ ಚೆನ್ನಾಗಿ ಆಗ್ತಿರ್ತದೆ, ಆದರೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಈ ಆಸಕ್ತಿ ಇದ್ದು ನಿಮಿರಿಕೆ ಆಗದೆ ಇದ್ದವರಿಗೆ ಒಂದು ಎರೆಕ್ಟೈಲ್ ಟೆಸ್ಟ್ ಅಂತ ಮಾಡ್ತೀವಿ. ಅಂದರೆ ಅರ್ಲಿ ಮಾರ್ನಿಂಗ್ ಎರೆಕ್ಷನ್ ಇದೆಯಾ ಇಲ್ವಾ ಅನ್ನೋದು ನೋಡೋದಕ್ಕೆ ಟ್ರಿಮುಲೆಸ್ ಟೆಸ್ಟ್ ಅಂತ ಒಂದು ಬರ್ತದೆ, RGD ಅಂತ, ರಿಜಿಡಿಟಿ ಟೆಸ್ಟ್ ಅಂತ. ಒಂದು ಸಣ್ಣ ಎಕ್ವಿಪ್ಮೆಂಟ್ ಪೀನಿಸ್ ಕಂಟಿಸ್ಬಿಟ್ಟು ಅವರಿಗೆ ಅರ್ಲಿ ಮಾರ್ನಿಂಗ್ ಎರೆಕ್ಷನ್ ಆಗ್ತಾ ಇದೆಯಾ ಇಲ್ವಾ ಅಂತ ಕಂಡುಹಿಡಿತೀವಿ. ಓಕೆ. ಅವ್ರಿಗೆ ಅರ್ಲಿ ಮಾರ್ನಿಂಗ್ ಎರೆಕ್ಷನ್ ಇದ್ದು ಅಂತಂದರೆ ಮುಂಜಾವಿನ ಒಂದು ಟೈಮ್ನಲ್ಲಿ ಏನು ಶಿಸ್ತು ಸ್ವಲ್ಪ ನಿಮಿರಿಕೆ ಉಂಟಾಗುತ್ತೆ, ಅಥವಾ ರಾತ್ರಿ ಯಾವುದಾದ್ರೂ ಒಂದು ಟೈಮ್ನಲ್ಲಿ ನಿಮಿರಿಕೆ ಉಂಟಾಗುತ್ತೆ, ಉಂಟಾಗ್ತಾ ಇದ್ದರೆ ಅವರಿಗೆ ನಿಮಿರಿಕೆ ಚೆನ್ನಾಗಿದೆ ಅಂತ, ಚೆನ್ನಾಗಿದೆ ಅಂತ, ಚೆನ್ನಾಗಿದೆ ಅವ್ರ ಕಾರಣಾಂತರಿಂದ ಅವ್ರಿಗೆ ಆಸಕ್ತಿ ಕುಗ್ಗೋಗಿದೆ ಅಂತ. ಅದಕ್ಕೆ ಸೈಕಾಲಜಿಕಲ್ ಕಾಸಸ್ ಇರ್ತದೆ. ಸಾಮಾನ್ಯವಾಗಿ ನಿಮಿರಿಕೆ ಚೆನ್ನಾಗಿದ್ದು ಅಂದರೆ ಅರ್ಲಿ ಮಾರ್ನಿಂಗ್ ಎರೆಕ್ಷನ್ಸ್ ಸರಿಯಾಗಿದ್ದರೆ ಶಿಸ್ತು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಆದರೆ ಮೈಂಡ್ ಕೆಲಸ ಮಾಡ್ತಾ ಇಲ್ಲ ಅಂತ. ಓಕೆ ಓಕೆ. ಅಂಥ ಸಮಯದಲ್ಲಿ ಅವರಿಗೆ ಬಹುತೇಕ ಸಂದರ್ಭಗಳಲ್ಲಿ ಮಾನಸಿಕ ಒತ್ತಡ, ಖಿನ್ನತೆ, ತುಲುಮೆ, ಈ ರೀತಿಯ ಸಮಸ್ಯೆಗಳು ಅಥವಾ ನಾನಾ ರೀತಿಯ ಏನೋ ಒಂದು ಬೇಸರಗಳು, ಇಂಥ ಸಂದರ್ಭಗಳು ಇರ್ತದೆ. ಅವ್ರಗಳ ಹತ್ರ ದೀರ್ಘ ಸಮಾಲೋಚನೆ ಮಾಡಿ, ಅಂದರೆ ಕೌನ್ಸಿಲಿಂಗ್ ಮಾಡಿ, ಸೈಕ್ಯಾಟ್ರಿಕ್ ಕೌನ್ಸಿಲಿಂಗ್ ಮಾಡಿ ಯಾವ ಕಾರಣಕ್ಕೋಸ್ಕರ ಅವ್ರ ಲೈಂಗಿಕ ಆಸಕ್ತಿನ ಕಳ್ಕೊಂಡಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಿ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಅವರು ದಾರಿಗೆ ಬರ್ತಾರೆ. ಅಂದ್ರೆ ನೀವು ಹೇಳೋ ಪ್ರಕಾರ ಸೆಕ್ಸ್ ಮನಸ್ಸು ಮತ್ತು ಬುದ್ಧಿ, ಹೌದು, ಇಷ್ಟಕ್ಕೂ ಲಿಂಕ್ ಇದೆಯಾ? ಹೌದೌದು. ಎಲ್ಲಾ ಚೆನ್ನಾಗಿರ್ಬೇಕಾಗಲ್ಲ. ಹೌದೌದೌದು. ಈಗ ಉದಾಹರಣೆಗೆ, ಈಗ ಮನೇಲಿ ಏನೋ ತುಂಬಾ ಗಲಾಟೆ ಆಗೋಗಿದೆ ಅಂತ, ಆಗ ಪರಸ್ಪರ ಗಂಡ ಹೆಂಡತಿ ಸೇರೋ ಸಾಧ್ಯತೆ ಕಡಿಮೆ. ಅವತ್ತು ಅವನಿಗೆ ನಿಮಿರಿಕೆ ಇದ್ರೂ ಆ ಕಡೆಗೆ ಮನ್ಸು ಹೋಗೋದಿಲ್ಲ. ಅಲ್ಲಿ ಮನೆಗೆ ಎರೆಕ್ಷನ್ ಇರ್ಬೋದು, ಆದ್ರೂ ಕೂಡ ಅದು ಮನ್ಸು ಬರೋದಿಲ್ಲ. ಯಾತಕ್ಕೆ ಗಲಾಟೆ ಆಗೋಗಿರುತ್ತೆ, ಜಗಳ ಆಗಿರುತ್ತೆ, ಬೇರೆ ಏನೋ ತೊಂದರೆ ಸಿಕ್ಕ, ಅಥವಾ ಇನ್ನೇನೋ ಆಫೀಸ್ ನಲ್ಲಿ ಏನೋ ಗಲಾಟೆ ಆಗಿರುತ್ತೆ, ಅಥವಾ ಏನು ಸಿಕ್ಕಾಪಡೆ ಲಾಸ್ ಆಗಿರುತ್ತೆ, ಅಥವಾ ಇನ್ನೇನೋ ತೀವ್ರ ತರ ತೊಂದರೆ. ಅಂತ ಸಮಯದಲ್ಲಿ ಏನಾಗುತ್ತೆ, ನಿಮಿರಿಕೆ ಇದ್ರೂ ಆಸಕ್ತಿ ಕಳ್ಕೊಂಡಿರುತ್ತೆ. ಇದು ಒಂದು. ಇದರಿಂದ ಹೊರಬರಬೇಕು ಅಂತಂದ್ರೆ ಕೌನ್ಸಿಲಿಂಗ್ ಒಂದೇ ಮಾಡಿ, ಅಲ್ಲ, ಅವರೇ ಸ್ವಲ್ಪ ಯೋಗ ಧ್ಯಾನ ಮೆಡಿಟೇಷನ್ ಮಾಡಿ ಅವರಾಗ ಅವರು ಅದಕ್ಕೆ ಕಾರಣ ಕಂಡಿಡ್ಕೊಂಡು ಆ ಕಾರಣದಿಂದ ಹೊರಗಡೆ ಬರೋ ಪ್ರಯತ್ನ ಮಾಡಬಹುದು, ಮಾಡಬೇಕಾಗ ವ್ಯಕ್ತಿ ಸ್ವತಃ. ಅಂಡ್ ಎರಡನೇದು, ಇದು ಟ್ರಾನ್ಸಿಟ್ ಪೀರಿಯಡ್ ಅಷ್ಟೇ, ಒಂದ್ 4 ದಿನ ಇರ್ತದೆ, ಆಮೇಲೆ ಸರಿ, ಆಮೇಲೆ ಅಂತ ತೊಂದರೆಯಿಂದ ಈಚೆ ಬಂದ್ರೆ. ಬಹಳ ಮುಖ್ಯವಾದ ವಿಚಾರ ತಿಳ್ಕೊಳ್ಳೇಬೇಕಾಗಿದ್ದು. ನನ್ನ ಮಾತುಕತೆ ಮುಂದುವರಿಸ್ತೀನಿ. ಮಂಡ್ಯದಿಂದ ಕುಮಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರ್. ಕುಮಾರ್ ನಮಸ್ಕಾರ. ಹಲೋ ಹಲೋ, ಹೇಳಿ ಕುಮಾರ್, ತಮ್ಮ ಸಮಸ್ಯೆ ಏನು ಕೇಳಿ. ಸರ್, ಸಮಸ್ಯೆ ಹೇಳಿ. ಅದೇ ಬೇಗ ಇದಾಗುತ್ತೆ ಅಂತ. ಇನ್ನೇನು? ಹ್ಮ್, ಬೇಗ ಔಟ್ ಆಗ್ಬಿಡುತ್ತದೆ. ಓಕೆ ಸರ್. ಮೊದ್ಲಿಂದನಾ ಅಥವಾ ಇತ್ತೀಚೆಗೆ? ಇತ್ತೀಚೆಗೆ ಸರ್. ಹಾ ಹಾ. ಎಷ್ಟು ವಯಸ್ಸು ಎಷ್ಟು ತಮ್ಮದು? 36. 36. ನೋಡಿ, ಇದು ಬೇರೆ ಏನಾದ್ರು ಕಾಯಿಲೆ ಇದೆಯಾ, ಶುಗರ್, ಬಿ ಪಿ ಅಂತ? ತುಂಬಾ ತೂಕ ಏನಾದ್ರು ಜಾಸ್ತಿ ಆಗಿಬಿಟ್ಟಿದ್ದೀರಾ? ಇಲ್ಲ ಸರ್, ಮಾಮೂಲಿ ಮದ್ದೆಷ್ಟು ಇದೆ ಅಷ್ಟೇ. ಮನಸ್ಸಿನ ಒತ್ತಡಗಳು ಏನಾದ್ರು ಜಾಸ್ತಿ ಇದೆಯಾ, ಕೆಲಸ ಕಾರ್ಯದಲ್ಲಿ ಒತ್ತಡ? ಅದು ಒತ್ತಡ ಐತೆ. ಯಾವಾಗಿಂದ?
ಮಾಮೂಲಿ ಈಗ ಒಂದ್ ಒಂದ್ ಇಯರ್ ಇಲ್ಲ. ಇದು ಶೀಘ್ರ ಸ್ಕಲನ ಯಾವಾಗ್ಲಿಂದ? ಅದು ಒಂದ ಮೂರ್ ತಿಂಗಳು ನಾಲ್ಕು ತಿಂಗಳು. ಅದೇ ಎರಡಕ್ಕೂ ಸ್ವಲ್ಪ ನೇರವಾದ ಸಂಬಂಧ ಇದೆ. ಈ ಕೆಲಸ ಕಾರ್ಯಗಳು ಒತ್ತಡ ಜಾಸ್ತಿಯಾಗಿ, ಮನಸ್ಸಿನ ಒತ್ತಡ ಜಾಸ್ತಿಯಾಗಿ, ಒಂದು ಸ್ವಲ್ಪ ಏನಾದ್ರೂ ದುಗುಡ ಅಥವಾ ಆತಂಕ ಉಂಟಾದಾಗ ಶೀಘ್ರ ಸ್ಕಲನ ಆಗ್ತದೆ. ಅದರಿಂದ ನಿಮ್ಮ ಒತ್ತಡಗಳೇನು, ಕೆಲಸದ ಒತ್ತಡಗಳು, ಅದರಿಂದ ಸ್ವಲ್ಪ ಹೊರಬರೋದಕ್ಕೆ ಪ್ರಯತ್ನ ಪಡಿ. ಸ್ವಲ್ಪ ಯೋಗ ಮತ್ತು ಧ್ಯಾನ ಮಾಡಿ, ಮನಸ್ಸನ್ನು ಸರಿಯಾಗಿ ಕೇಂದ್ರೀಕೃತಗೊಳಿಸ್ಕೊಂಡ್ರೆ ನಿಮ್ಮ ಸ್ಕಲನ ಕೂಡ ಕಂಟ್ರೋಲಿಗೆ ಬರ್ತದೆ. ಜೊತೆಗೆ ಶೀಘ್ರ ಸ್ಕಲನ ಕಂಟ್ರೋಲ್ ಮಾಡಲಿಕ್ಕೆ ಡಪಾಕ್ಸಿಟಿನ್ ಅನ್ನೋ ಒಂದು ಮಾತ್ರೆ ಸಿಗುತ್ತೆ. ಸಂಭೋಗ ಕ್ರಿಯೆಗಿಂತ ಒಂದು ಗಂಟೆ ಮುಂಚೆ ಈ ಮಾತ್ರೆನ ತೆಗೆದುಕೊಂಡ್ರೆ ಈ ಲೈಂಗಿಕ ಆಸಕ್ತಿ ಮತ್ತು ಅದರ ಜಾಸ್ತಿ ಟೈಮು ಸಂಭೋಗ ಮಾಡೋಕ್ಕೆ ಇದು ಮಾಡ್ತದೆ, ಸಹಾಯ ಮಾಡುತ್ತೆ. ಜೊತೆಗೆ ಲಿಂಗಮಣಿ ಮೇಲೆ ಈ ಒಂದು ಲಿಗ್ನೋಕೈನ್ ಜೆಲ್ ಅಂತ ಬರ್ತದೆ, ಎಕ್ಸೈಲೋಕೈನ್ ಜೆಲ್ ಅಂದರೆ ಅರವಳಿಕೆ ಉಂಟು ಮಾಡತಕ್ಕಂತಹ ಜೆಲ್ ಅಥವಾ ಸ್ಪ್ರೇಗಳು ಸಿಗುತ್ತೆ, ಲೇಪನ ಅಥವಾ ಸ್ಪ್ರೇ ಮಾಡ್ಕೊಳ್ಬೋದು. ಅದನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಈ ಲಿಂಗಮಣಿಯ ಮುಂದಿನ ಒಂದು ತುದಿ ಏನಿದೆ ಅದು ಸ್ಪರ್ಶತೆ ಕಡಿಮೆ ಆಗಿ ಜಾಸ್ತಿ ಹೊತ್ತು ಸಂಭೋಗ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈ ಇವೆರಡನ್ನ ಬಳಸ್ಬೋದು. ಜೊತೆಗೆ ನೀವು ಸ್ವಲ್ಪ ಮನಸ್ಸನ್ನು ಕೇಂದ್ರೀಕೃತಗೊಳಿಸಿ ತಾಯಿ ಸ್ವಲ್ಪ ಯೋಗ ಮತ್ತು ಮೆಡಿಟೇಷನ್ ಧ್ಯಾನ ಮಾಡಿದ್ರೆ ಖಂಡಿತ ನಿಮಗೆ ಮನಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆ ಮಾತಾಡ್ತಾ ಇದ್ವಲ್ಲ, ಯಾಕೆಂದ್ರೆ ಅವ್ರಿಗೆ ಒಂದು ವರ್ಷದಿಂದ ಜಾಸ್ತಿ ಒತ್ತಡ ಇದೆ, ಮೂರು ತಿಂಗಳಿಂದ ಇದಾಯ್ತು. ಈಗ ಕೆಲಸದ ಒತ್ತಡ ಆ ದಿವಸನೇ ಕಾಯಿಲೆಗಳು ಬರೋದಿಲ್ಲ, ಬರಲ್ಲ, ಅವು ಸ್ವಲ್ಪ ಕಾಯ್ತವೆ ನೋಡೋಣ ಅಂತ. ಇವ್ರು ಯಾವಾಗ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅವಾಗ ಈ ತರದ ತೊಂದರೆ. ಕಲಬುರಗಿಯಿಂದ ಸುನಿಲ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುನಿಲ್. ಸುನಿಲ್ ಕೇಳಿಸ್ತಾ ಇದೆ ನನ್ನ ವಾಯ್ಸು? ಡಾಕ್ಟರ್ ಇದಾರೆ ಮಾತಾಡಿ, ಹೇಳಿ ಏನ್ ಪ್ರಶ್ನೆ ಇದೆ? ಏನಿಲ್ಲ ಸರ್, ನಮ್ಗೆ ಲೈಂಗಿಕದಲ್ಲಿ ಆಸಕ್ತಿನೇ ಕಮ್ಮಿ ಆಗಿದೆ, ಅಂದ್ರೆ ನಿಮಿಸ್ತಾ ಇಲ್ಲ. ಯಾವಾಗ್ಲಿಂದ? ಒಂದು ಎರಡ್ ಮೂರ್ ತಿಂಗಳಿಂದ ಸರ್. ಎಷ್ಟು ವಯಸ್ಸು ತಮ್ದು ಸುನಿಲ್? 42 ಸರ್. ಚೆಕ್ ಮಾಡಿದ್ರೆ ಅವರು ಬ್ಲಡ್ ಟೆಸ್ಟ್ ಮಾಡಿದ್ರು, ಏನು ಪ್ರಾಬ್ಲಮ್ ಇಲ್ಲ, ಬ್ಲಡ್ ನಲ್ಲಿ ಓಕೆ ಐತಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಇದಾರೆ. ವೇಟ್ ಏನಾದ್ರೂ ಜಾಸ್ತಿ ಆಗಿದೀರಾ ಇತ್ತೀಚೆಗೆ? ಇಲ್ಲ, ಆಗಿಲ್ರಿ ಸರ್. ಬೇರೆ ಈ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಏನಾದ್ರೂ ಜಾಸ್ತಿ ಆಗಿದೆಯಾ? ಇಲ್ಲ ಸರ್, ಅಂತ ಬರೀ ಏನಿಲ್ರಿ ಸರ್. ನೋಡಿ, 40 ದಾಟದ ಮೇಲೆ ಸುನಿಲ್ ಈ ಆಂಡ್ರೋಪಾಸ್ ಅಂತ ಸ್ಟಾರ್ಟ್ ಆಗ್ತದೆ, ಅಂದರೆ ಪೌರುಷ ಬಂದ ಆರಂಭ ಆಗ್ತದೆ. ಒಂದೇ ಸಾರಿಗೆ ಅಂತ್ಯ ಆಗ್ಬಿಡೋದಿಲ್ಲ, ಆರಂಭ ಆಗ್ತದೆ 40s. ಅಂದರೆ ಆರೋಗ್ಯವಂತರಿಗೂ ಆಗುತ್ತೆ. ಹೌದು ಹೌದು. ಕೆಲವರಿಗೆ 40s ಶುರು ಆಗುತ್ತೆ, ಕೆಲವರಿಗೆ 45 ಶುರು ಆಗುತ್ತೆ, ಇನ್ನು ಕೆಲವರು 50 ಶುರು ಆಗುತ್ತೆ, ಇನ್ನು ಕೆಲವರು 55-60 ವರ್ಷ ದಾಟದ ಮೇಲೆ ಶುರು ಆಗುತ್ತೆ. ಅಂದರೆ 40 ಸ್ಟಾರ್ಟ್ ಆಗುತ್ತೆ, ಅಂದರೆ ಕ್ರಮೇಣ. ಈಗ ಉದಾಹರಣೆಗೆ ಈಗೊಂದು ಸುಮಾರು 20-25-30 ವಯಸ್ಸಿನಲ್ಲಿ ದಿನಕ್ಕೆ 2 ಸಂಭೋಗ ಮಾಡ್ತಿದ್ದರು, 30-35 ವಯಸ್ಸಿಗೆ ಬಂದಾಗ ಡೈಲಿ 1 ಬರ್ತಾರೆ, 35-40 ಬಂದಾಗ ಒಂದು ಆಲ್ಟರ್ನೇಟ್ ಡೇಸಿಗೆ ಬರ್ತಾರೆ, 40 ದಾಟದ ಮೇಲೆ ವಾರಕ್ಕೆ 2 ಬರ್ತಾರೆ. ಯಾತಕ್ಕೆ ಕಾರಣ? 20-40 ಯಾಕೆ ಹಿಂಗಾಯ್ತು ಅಂದರೆ, ಇದು ಆಂಡ್ರೋಪಾಸ್ ಅಥವಾ ಪೌರುಷ ಬಂದ ಅನ್ನೋದು ಒಂದು ನಿಧಾನವಾಗಿ ಆಗತಕ್ಕಂತಹ ಒಂದು ಕ್ರಿಯೆ, ಓವರ್ ನೈಟ್ ಆಗೋದಿಲ್ಲ. ಈಗ ಓವರ್ ನೈಟ್ ಯಾವುದೇ ವ್ಯಕ್ತಿಗೆ ಸಂಭೋಗ ಕ್ರಿಯೆ ನಿಂತೋಗ್ಬಿಡೋದಿಲ್ಲ. ಓಕೆ, ಬರ್ತಾ 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 50-55 ದಾಟದ ಮೇಲೆ ವಾರಕ್ಕೆ ಒಂದ್ಸರಿ, 60 ದಾಟದ ಮೇಲೆ ಒಂದು ವಾರ 15 ದಿವಸಕ್ಕೊಂದ್ಸರಿ, ಅಥವಾ ತಿಂಗಳಿಗೆ ಒಂದ್ಸರಿ, 70-75 ದಾಟದ ಮೇಲೆ ಯಾವಾಗ ಒಂದು 3 ತಿಂಗಳಿಗೆ ಒಂದ್ಸರಿನೋ 6 ತಿಂಗಳಿಗೆ ಒಂದ್ಸರಿನೋ ಲೈಂಗಿಕ ಕ್ರಿಯೆ ಆಗ್ತದೆ. ಅಂದ್ರೆ ಅವಾಗ್ಲೂ ಆಗ್ತಿರ್ತದೆ, ಆದ್ರೆ ಮೊದಲಷ್ಟು ಫ್ರೀಕ್ವೆಂಟ್ ಆಗಿ ಇರಲ್ಲ. ಇದನ್ನೇ ಪೌರುಷ ಬಂಧ ಅನ್ನೋದು. ಈ ಪೌರುಷ ಬಂಧಕ್ಕೂ ಋತು ಬಂಧಕ್ಕೂ ವ್ಯತ್ಯಾಸ ಅಂದ್ರೆ, ಈ ಋತುಚಕ್ರ ನಿಂತೋಗೋದು ಒಂದು ಕರಾರವಕ್ಕಾಗಿ ಒಂದು ದಿನ ನಿಂತೋಗ್ಬಿಡ್ತದೆ. ಒಂದು ದಿನ, ಒಂದು 52 ವರ್ಷದ ಮಹಿಳೆಗೆ ಇದ್ದಕ್ಕಿದ್ದಂಗೆ ಋತುಚಕ್ರ ನಿಂತೋಗುತ್ತೆ. ಸೊ ಅದು ಋತು ಬಂಧ ಆಗೋಯ್ತು, ಋತುಚಕ್ರ ನಿಂತೋಯ್ತು. ಆದ್ರೆ ಪುರುಷನಲ್ಲಿ ಆ ರೀತಿ ಅಲ್ಲ, ಒಂದೇ ವೆರಿ ವೆರಿ ಟ್ರೂ, ಇಟ್ಸ್ ಅ ಸ್ಲೋ ಗ್ರಾಜುಯಲ್ ಪ್ರೋಸೆಸ್. ಇವ್ರಿಗೆ ಈಗ ಆರಂಭ ಆಯ್ತು, 40 ದಾಟಿದ್ರು ಸ್ವಲ್ಪ ಪೌರುಷ ಬಂಧ ಶುರುವಾಯಿತು. ಇದಕ್ಕೆ ಕಾರಣ ಏನು ಅಂತಂದ್ರೆ, ಈ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಉತ್ಪನ್ನ ಇದೆಯಲ್ಲ ಬೀಜಗಳಿಂದ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಏನೊಂದು ಒಂದು 35-40 ವಯಸ್ಸಿನಲ್ಲಿ ಟೆಸ್ಟೋಸ್ಟೆರೋನ್ ಮೆಷರ್ ಮಾಡಿದ್ರೆ ಒಂದು 900-950 ಇಂಟರ್ನ್ಯಾಷನಲ್ ಯೂನಿಟ್ಸ್ ಇದ್ದಿದ್ದು, 40-45 ದಾಟದ ಮೇಲೆ ಅದು 400-500 ಇಳಿತದೆ.
ಅಂದ್ರೆ ಕಂಪ್ಲೀಟ್ ಜೀರೋ ಆಗ್ಬಿಡಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಐವತ್ತೈದು ದಾಟದ ಮೇಲೆ ಇನ್ನೂರ 250 ಕಿಳಿದೋಗುತ್ತೆ, ಅಲ್ಲಿ 900 ಆಗೇನಾಗುತ್ತೆ, ಸ್ಲೋ ಡೌನ್ ಆಗುತ್ತೆ ಸೆಕ್ಷುಯಲ್ ಪ್ರೋಸೆಸ್. ಅದು ಇಂಟೆನ್ಸಿಟಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಲೈಂಗಿಕ ಆಸಕ್ತಿನೂ ಕಡಿಮೆ ಆಗುತ್ತೆ, ಮತ್ತು ಘರ್ಷಣೆ ಮಾಡೋ ಶಕ್ತಿ ಏನಿದೆ, ಒಂದು ಲೈಂಗಿಕ ಫೋರ್ಸ್ ಅಂತ ಏನು ಹೇಳ್ತೀವಿ, ಅದು ಕೂಡ ಮುಂಚೆ ಅಷ್ಟು ಇರೋದಿಲ್ಲ. ಜೊತೆಗೆ ಅಂತರ ಜಾಸ್ತಿ ಆಗ್ತಾ ಹೋಗ್ತದೆ. ಅಂತಂದರೆ ಈಗ ಒಂದು ಟೀನೇಜರ್ ಏನು ಒಂದು ಒಂದು ದಿನಕ್ಕೆ 5 ಬೇಕಾದ್ರೆ 6 ಬೇಕಾದ್ರೂ ಹಸ್ತಮಿಥುನ ಮಾಡ್ಕೊಳ್ತಿರ್ತಾರೆ. ನಿಜ ನಿಜ ನಿಜ. ಅಥವಾ ಲೈಂಗಿಕ ಶಕ್ತಿ ಎಷ್ಟಿರ್ತದೆ ಅಂದರೆ ಒಂದು ನೈಟ್ನಲ್ಲಿ ಬೇಕಾದ್ರೆ 3-4 ಸಂಭೋಗ ಮಾಡ್ತಾನೆ. ಹೊಸ್ದಾಗ ಮದುವೆ ಆದವರು ಅಲಾರಾಮ್ ಇಟ್ಕೊಂಡು ಗಂಟೆಗೊಂದ್ಸರಿ ಅಥವಾ 2 ಸಂಭೋಗ ಮಾಡಿರ್ತಾರೆ. ಅದನ್ನ 40 ವಯಸ್ಸಲ್ಲಿ ಮಾಡೋಕ್ಕಾಗತ್ತೆ? ಆಗಲ್ಲ. ಹಂಗೆ ಮಾಡಕ್ ಹೋದ್ರೆ 8 ಬೈದು ಮಲಗಿಸ್ತಾರೆ, ನಿಮ್ಗೆ ಮಾಡಕ್ ಕೆಲಸ ಇಲ್ವಾ, ಬೆಳಿಗ್ಗೆ ಬೇರೆ ಬೇರೆ ಕೆಲಸ ಇಲ್ವಾ ಅಂತ. ನಿಜ. ಸೊ ಅದು ಆಯಾ ವಯಸ್ಸಿನಲ್ಲಿ ಅದು ಆ ರೀತಿ ಆಗ್ತಿರ್ತದೆ. ಅಂದ್ರೆ ಸುನಿಲ್, ನೀವೇನು ವರಿ ಮಾಡ್ಕೊಳ್ಬೇಡಿ, ಇದು ಗ್ರ್ಯಾಜುವಲ್ ಕ್ರಿಯೆ, ಇದನ್ನ ಸರಿಪಡ್ಕೊಳ್ಳಿಕ್ಕೆ ಬೇಕಾದಷ್ಟು ಮೆಥಡ್ಸ್ ಇದೆ. ಒಂದು ಜೀವನ ಶೈಲಿನ ಮಾರ್ಪಾಡು ಮಾಡ್ಕೊಳ್ಳಿ, ಸ್ವಲ್ಪ ತರಕಾರಿಗಳನ್ನ ಹಣ್ಣುಗಳನ್ನ ಜಾಸ್ತಿ ತೆಗೆದುಕೊಳ್ಳಿ, ಮತ್ತು ನಿಮಿರಿಕೆ ದೋಷಕ್ಕೆ ಇತ್ತೀಚೆಗೆ ಒಳ್ಳೊಳ್ಳೆ ಮಾತ್ರೆಗಳು ಬರ್ತಾ ಇದೆ, ಸಿಲ್ಡಿನಫಿಲ್ ಸಿಟ್ರೇಟು, ಟೆಡಲಫಿಲ್, ಅದನ್ನ ತೆಗೆದುಕೊಂಡ್ರೆ ನೀವು ಲೈಂಗಿಕ ಆಸಕ್ತಿನ ಹೆಚ್ಚಿಸಿಕೊಳ್ಳಬಹುದು, ಮತ್ತು ನಿಮಿರಿಕೆನು ಕೂಡ ಚೆನ್ನಾಗಿ. ರಘು ಅಂತ ಕರೆ ಮಾಡಿದ್ದಾರೆ. ರಘು ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ತೆ ರಘು, ಹೇಳಿ ತಮ್ಮ ಸಮಸ್ಯೆ. ಸರ್ ಇದು ನಾವು ಅವ್ರದ್ದು ಸೇರಿದಾಗ ಸರ್ ನನ್ಗೆ ಅದು ಇದು ಔಟ್ ಎಲ್ಲ ಆದ್ಮೇಲೆ ಸರ್ ಸ್ವಲ್ಪ ತಲೆನೋವು ಮತ್ತೆ ಬಲ್ದೆ ಕಡೆ ಕಾಲ್ನಲ್ಲಿ ಸ್ವಲ್ಪ ನೋವು ಬರ್ತದೆ ಸರ್. ಅದು ಪಾಸ್ ಆದಾಗ ಸರ್ ಸ್ವಲ್ಪ ತಲೆ ಸುತ್ತದಂಗ ಆಗುತ್ತೆ ಸರ್. ಗಿಡಿನೆಸ್ ಆಗ್ತದೆ, ತಲೆನೋವು ಬರ್ತದೆ, ಕೈ ಕಾಲು ಸೋತ್ ಹೋಗ್ತದೆ. ಕೈ ಕಾಲ್ ಬಲ್ದೆ ಕಡೆ ಮಾತ್ರ ಸ್ವಲ್ಪ. ಪ್ರತಿ ಸಾರಿ ಅಥವಾ ಯಾವಾಗ್ಲಾದ್ರೂ ಒಂದ್ ಸಾರಿನ? ಇಲ್ಲ ಸರ್, ನಾವತ್ತು ಸೇರಿದಾಗ ಮಾತ್ರ ಸರ್. ಅದು ಅಲ್ಲ, ಪ್ರತಿ ಸಾರಿ ಸೇರಿದಾಗ್ಲೂ ಆಗುತ್ತಾ? ಅದು ಶುರು ಆಗಿ ಸರ್ ಈಗ ಒಂದು ಒಂದು 6 ವರ್ಷ ಆಯ್ತಾ ಬಂತು ಸರ್. ಮುಂಚೆ ಚೆನ್ನಾಗಿದ್ರೆ? ಮುಂಚೆ ಚೆನ್ನಾಗಿದ್ರೆ. ಎಷ್ಟು ವಯಸ್ಸು? ಎಷ್ಟು ಸರ್? ನನ್ಗೀಗ 48 ಸರ್. 48. ಈಗ ನಿಮ್ಗೆ ಬೇರೆ ಏನಾದ್ರು ಕಾಯಿಲೆ ಇದೆಯಾ? ಬಿ ಪಿ, ಶುಗರ್ ಏನಾದ್ರು? ಇಲ್ಲ ಸರ್, ಅದ್ಯಾವ್ದು ಇಲ್ಲ ಸರ್, ನಾರ್ಮಲ್ ಚೆನ್ನಾಗಿದೆ. ತೂಕ ಏನಾದ್ರು ಜಾಸ್ತಿ ಆಗಿದ್ದೀರಾ? ಸರ್ ನಾನು 75 ಕೆಜಿ ಇದ್ದೀನಿ ಸರ್. ಹೈಟ್ ಎಷ್ಟಿದ್ದೀರಿ ಸರ್? ಹೈಟು 5.3 ಇದೀನಿ ಸರ್. ಅದೇ ಒಬಿಸಿಟಿ ಇದೆ ನಿಮ್ಗೆ, ಒಂದು ನಿಮ್ದು ಬಿ ಎಮ್ ಐ ಲೆಕ್ಕ ಹಾಕಿದ್ರೆ ಸುಮಾರು 30 ಆಸುಪಾಸಿಗೆ ಬರ್ಬೋದು. ಯಾಕೆಂದ್ರೆ 5 3 ಅಂದ್ರೆ 163 ಸೆಂಟಿಮೀಟ್ರು ಅಂದ್ರೆ 63 ಕೆಜಿ ಇರಬೇಕಾಯ್ತು. ನೀವು 75 ಕೆಜಿ ಇದ್ರೆ 12 ಕೆಜಿ ಜಾಸ್ತಿ ಇದ್ದೀರಿ. ಫಸ್ಟ್ ತೂಕ ಕಡಿಮೆ ಮಾಡಿ, ಬಹಳ ಮುಖ್ಯ. ಯಾಕೆಂದ್ರೆ ನಿಮ್ ತೂಕನ ನೀವೀಗ ಹೊರಲಿಕ್ಕೆ ಸಾಧ್ಯ ಇಲ್ಲ. ಎರಡದು 48 ವಯಸ್ಸು, ಆಂಡ್ರೋಪಾಸ್ ಆಗ್ಬಿಡಿದೆ ಅಂತಂದ್ರೆ ಈಗ ತಾನೇ ನಾವು ಹೇಳ್ತಾ ಇದ್ವಿ, ಪೌರುಷ ಬಂಧ ಆಗ್ತದೆ ಅಂತಂದ್ರೆ ಟೆಸ್ಟೋಸ್ಟಿರೋನ್ ಕಡಿಮೆ ಆಗುತ್ತೆ. ಈ ಟೆಸ್ಟೋಸ್ಟಿರೋನ್ ಅನ್ನೋ ಹಾರ್ಮೋನು ದೇಹಕ್ಕೆ ಎಷ್ಟು ಮುಖ್ಯ ಅಂತಂದ್ರೆ ಅದೇ ಒಬ್ಬ ಯುವಕನಿಗೆ ಒಬ್ಬ ಗಂಡಸಿಗೆ ಚೈತನ್ಯ ಕೊಡೋದು, ನರಗಳನ್ನ ಬಿಗಿಗೊಳಿಸೋದು, ಸ್ನಾಯುಗಳನ್ನ ಬಿಗಿಗೊಳಿಸೋದು, ಅದರದ್ದು ಮೇನ್ ಕಾರಣ ಕೆಲಸ ಟೆಸ್ಟೋಸ್ಟಿರೋನ್. ಟೆಸ್ಟೋಸ್ಟಿರೋನ್ ಕಡಿಮೆ ಆದ ತಕ್ಷಣ ಏನಾಗುತ್ತೆ, ಸ್ನಾಯುಗಳು ವೀಕ್ ಆಗುತ್ತೆ, ಸಂಭೋಗ ಮಾಡಿದ ತಕ್ಷಣ ಸ್ನಾಯುಗಳು ಸೋತೋಗ್ಬಿಟ್ಟು ನೋವು ಬರ್ತದೆ. ಜೊತೆಗೆ ಇವರಿಗೆ ಮೆದುಳು ನೋವು, ತಲೆ ಸುತ್ತು ಬರೋದು, ಟೆಸ್ಟೋಸ್ಟಿರೋನ್ ಒಂದೇ ಸಾರಿ ಇಳಿದೋಗ್ಬಿಡ್ತದೆ. ಅದೇನು ಒಂದು ನಮಗೆ ಚೈತನ್ಯ ಕೊಡುತ್ತೆ ಈ ಟೆಸ್ಟೋಸ್ಟಿರೋನ್? ಟೆಸ್ಟೋಸ್ಟಿರೋನ್ ಎಂಥ ಪವರ್ಫುಲ್ ಹಾರ್ಮೋನ್ ಅಂದರೆ ಅದು ಮನುಷ್ಯನಿಗೆ ಒಂಥರ ಏನು ಒಂದು ತೇಜಸ್ಸನ್ನು ಕೊಡುತ್ತೆ. ಅದು ಅದು ಕಡಿಮೆ ಆದ ತಕ್ಷಣ ಏನಾಗುತ್ತೆ, ಒಂಥರ ವಯಸ್ಸಾದಂಗೆ ಆಗೋಗ್ಬಿಡುತ್ತೆ. ಸೊ ಇವೆರಡರ ಹೌದು, ಆಂಡ್ರೋಪಾಸ್ ಆಗಿದೆ ಇವರಿಗೆ. ಅದರಿಂದ ಇವ್ರಿಗೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಕೊಟ್ಟರೆ ಇವರಿಗೆ ಸರಿ. ಓಕೆ ಡಾಕ್ಟರ್, ಮಾತುಕತೆ ಮುಂದುವರಿಸ್ತೀನಿ. ನಾನು ಒಂದು ಪುಟ್ಟ ಬ್ರೇಕ್ ತಗೊಳ್ಬೇಕು, ಬ್ರೇಕ್ನ ನಂತರ ಮತ್ತೆ ಬೇಗ ವಾಪಸ್ ಬರ್ತೀವಿ. ಮತ್ತಷ್ಟು ಜನ ಕರೆ ಮಾಡಿದ್ದಾರೆ, ಅವ್ರಿಗೂ ಕೂಡ ಉತ್ತರವನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಚಿಕ್ಕದೊಂದು ಬ್ರೇಕ್ ನಂತರ. ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತುಂಬಾ ಜನ ಕಾಲ್ ಮಾಡ್ತಾ ಇದ್ದಾರೆ ಡಾಕ್ಟ್ರೆ, ನಾವು ಮಾತಾಡೋದಕ್ಕೂ ಆಗ್ತಾ ಇಲ್ಲ. ರಾಜು ಅಂತ ಕಾಲ್ ಮಾಡಿದ್ದಾರೆ ಬೆಂಗಳೂರಿಂದ. ನಮಸ್ಕಾರ ರಾಜು. ನಮಸ್ತೆ ಸರ್. ಹೇಳಿ, ಡಾಕ್ಟರ್ ಇದಾರೆ, ಮಾತಾಡಿ, ಏನ್ ಪ್ರಶ್ನೆ ಇದೆ ಕೇಳಿ. ಸರ್ ಏನಿಲ್ಲ, ನಾವು ಮಾಡಕ್ಕಿಂತ ಫಸ್ಟ್ ಅದು ಔಟ್ ಆಗ್ಬಿಡುತ್ತೆ. ಅದು ಏನು ಅಂತ ಗೊತ್ತಿಲ್ಲ, ಮಾಡಕ್ಕಿಂತ ಫಸ್ಟ್ ಔಟ್ ಆಗ್ಬಿಡುತ್ತೆ ಸರ್, ಆಮೇಲೆ ಮೂಡೆ ಬರಲ್ಲ. ಯಾವಾಗ್ಲಿಂದ ರಾಜು ಇದು? ಸರ್ ಅಲ್ಲೇ ಒಂದು 2 ಸರ್. ಎಷ್ಟು ವಯಸ್ಸು ಸರ್? ನಮ್ಗೆ 27 ಸರ್. 27, ಬಹಳ ಯಂಗ್ ವಯಸ್ಸು. ಮದುವೆ ಆಗಿ ಎಷ್ಟು ವರ್ಷ ಆಯ್ತು?
ಮದ್ವೆ ಆಗಿ ಅಲ್ಲೇ ಎರಡೂವರೆ ತಿಂಗಳು ಮೂರ್ ತಿಂಗಳಾಗುತ್ತೆ. ಏನು ಎರಡು ತಿಂಗಳಿಗೆ ಇಷ್ಟೊಂದು ನೀವು ಆಸಕ್ತಿ ಕಟ್ಕೊಂಡ್ಬಿಟ್ರೆ ಹೆಂಗೆ ರಾಜು? ಏನ್ ಸಮಾಚಾರ, ಏನ್ ತೊಂದ್ರೆ ಆಗ್ತಾ ಇದೆ, ಬೇರೆ ಏನ್ ತೊಂದ್ರೆ ಇದೆ ನಿಮ್ಗೆ? ಅದು ಮತ್ತೆ ಅದ್ರ ಮೇಲೆ ನಮ್ ಚರ್ಮ ಇದೆಲ್ಲ ಅದು ಹಿಂದಕ್ ಬರಲ್ಲ. ಅಲ್ಲೇ ಇರೋದು ಸಮಸ್ಯೆ, ಬಿಗಿ ಮುಂದೋಗ್ಲು. ಈ ಬಿಗಿ ಮುಂದೋಗ್ಲಿದ್ದಾಗ ಈ ತರ ಸಮಸ್ಯೆ ಆಗೋಗ್ಬಿಡ್ತದೆ. ಗೊತ್ತಿರ್ಲಿಲ್ವಾ ನಿಮ್ಗೆ ಮದುವೆ ಆಗತ್ಕಿಂತ ಮುಂಚೆ ಬಿಗಿ ಮುಂದೋಗ್ಲಿದೆ ಅಂತ? ಇಲ್ಲ ಸರ್, ನಾವು ಆತರ ಎಲ್ಲೂ ನಾವು ಆತರ ಇದು ಮಾಡಿಲ್ಲ. ಅಲ್ಲ, ಎಲ್ಲೂ ಏನ್ ಮಾಡಬೇಕಾಗಿಲ್ಲ. ಇದು ಚರ್ಮ ಹಿಂದಕ್ ಹೋಗ್ತಿಲ್ಲ ಅನ್ನೋದು ಗೊತ್ತಿತ್ತು ಅಲ್ವಾ ನಿಮ್ಗೆ? ಗೊತ್ತಿರ್ಲಿಲ್ಲ ಸರ್ ನನಗೆ. ಈ ನೀವು ಸಾಮಾನ್ಯವಾಗಿ ಚಿತ್ರಗಳು ನೋಡಿದಾಗ ಅಥವಾ ನೀವು ಬೇರೆ ನಿಮ್ ಸಂಗಾತಿಗಳು, ನಿಮ್ಮ ಫ್ರೆಂಡ್ಸ್ಗಳು, ಅವ್ರುಗಳು ಯೂರಿನ್ ಮಾಡ್ತಾ ಇದ್ದಾಗ ಅನ್ನೋ ಗಮನಿಸೋದಿಲ್ವ ಚರ್ಮ ಹಿಂದಕ್ ಹೋಗಿದೆ, ನಂದೆ ಯಾಕೆ ಹೋಗಿಲ್ಲ ಅಂತ? ನೋಡಿ, ಅವಾಗ ಅನ್ನಿಸ್ತಿಲ್ವಾ ನಂದೆ ನೋಡು ಅವ್ರದೆಲ್ಲ ಹಂಗಿದೆ, ನಂದೆ ಯಾಕಿಲ್ಲ ಹಿಂಗಿದೆ ಅಂತ ಅನ್ಸೋದು? ಅಂದ್ರೆ ಅವ್ರಿಗೆ ಅನ್ಸದ ತಕ್ಷಣ ನೀವು ವೈದ್ಯರನ್ನ ಹೋಗಿ ನೋಡ್ಬೇಕಾಗಿತ್ತು. ನಿಮ್ಗೆ ಅನ್ಸ್ತಾನೆ ನಿಮ್ಗೆ? ಈಗ ಸಾಮಾನ್ಯವಾಗಿ ಇತ್ತೀಚೆಗೆ ಟು ಬಿ ವೆರಿ ಫ್ರಾಂಕ್ ವಿತ್ ಯು, ಎಲ್ಲರೂ ಬ್ಲೂ ಫಿಲ್ಮ್ಸ್ ನೋಡಿಲ್ದೆ ಬ್ಲೂ ಫಿಲ್ಮ್ ನೋಡಿದಾಗ ಗೊತ್ತಾಗ್ತದೆ ಹೆಂಗಿರ್ತದೆ ಲಿಂಗಮಣಿ, ಆ ಚರ್ಮ ಹೆಂಗೆ ಹಿಂದಕ್ಕೆ ಸರಿತದೆ ಅಂತ. ಅಥವಾ ಈ ಯೂರಿನಲ್ಸ್ ಹೋದಾಗ ಪಕ್ಕದಲ್ಲಿ ಹಿಂಗೆ ತಿರುಗಿಸಿ ನೋಡಿದ್ರೆ ಅವ್ರದ್ದೇನು ಹಿಂಗಿದೆ ನಮ್ದೇನು ಹಿಂಗಿದೆ ಅಂತ ಅನಿಸ್ತದೆ. ಇದು ಸರ್ವೇ ಸಾಮಾನ್ಯ. ಈಗ ಬಿಡಿ, ಸಿಕ್ಕಾಪಟ್ಟೆ ಎಲ್ಲ ಗೊತ್ತಿರುತ್ತೆ. ಅದು ಗೊತ್ತಾದ ತಕ್ಷಣ ತೋರಿಸ್ಬಿಡ್ಬೇಕಾಗಿತ್ತು ನೀವು. ಅದು ಫಸ್ಟ್ ನೀವು ಆ ಲಿಂಗಮಣಿ ಮುಂದಿನ ಚರ್ಮ ಇದೆಯಲ್ಲ ಅದನ್ನು ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ. ಅದನ್ನು ಈ ಸರ್ಕಮ್ಸಿಷನ್ ಅಥವಾ ಮುಂಜಿ ಆಪರೇಷನ್ ಅಂತ ಅಂತೀವಿ, ಅದನ್ನು ಮಾಡಿಸಿದ್ರೆ ಅವಾಗ ಏನಾಗ್ತದೆ, ನಿಮ್ಮದು ಚರ್ಮ ಕರೆಕ್ಟಾಗಿ ಹಿಂದಕ್ಕೆ ಹೋಗ್ತದೆ. ಆಗೇನಾಗ್ತದೆ, ನಿಮಗೆ ಲೈಂಗಿಕ ಆಸಕ್ತಿನೂ ಬರ್ತದೆ, ಆಸಕ್ತಿನೂ ಲೈಂಗಿಕ ಕ್ರಿಯೆನೂ ಮಾಡಲಿಕ್ಕೆ ಸರಿ ಆಗುತ್ತೆ. ಆಮೇಲೆ ನೀವು ಇನ್ನೂ ಸಂಭೋಗ ಮಾಡೋದಕ್ಕಿಂತ ಮುಂಚೆನೇ ಔಟ್ ಆಗ್ತಾ ಇದೆ, ಅದು ಕೂಡ ಕಂಟ್ರೋಲಿಗೆ ಬರ್ತದೆ. ಯಾಕೆಂದರೆ ಲಿಂಗಮಣಿ ಎಕ್ಸ್ಪೋಸ್ ಆದಮೇಲೆ ಅದು ಡಿಸೆನ್ಸಿಟೈಸ್ ಆಗುತ್ತೆ. ಅದು ಕವರ್ ಆಗಿದ್ದಾಗ ಏನಾಗಿರ್ತದೆ, ಸೂಕ್ಷ್ಮತೆ ಬಹಳ ಇರ್ತದೆ ಅದು. ಹೌದೌದು. ಅದೊಂದು ಅದ್ ಜೊತೆಗೆ ಏನಾಗುತ್ತೆ, ಈ ಚರ್ಮ ಮುಂದಕ್ಕೆ ಲಿಂಗಮಣಿ ಒಳಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ, ಅದು ಅದೇ ಇಟ್ಕೊಂಡ್ಬಿಡ್ತದೆ. ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಅಲ್ಲ, ಬಹುತೇಕ ಸಮಸ್ಯೆ ಬಹುತೇಕ ಅದಾದ್ಮೇಲೂ ಇದ್ರೆ ಅದಕ್ಕೆ ಬೇರೆ ಇನ್ನೇನು ಕಾರಣ. ಮಾಡಿಸಿ. ಹೌದೌದು, ಮೇಜರ್ ಕಾರಣ ಫಸ್ಟ್ ಇದ್ದಾಗ ಅದನ್ನ ಸರಿಪಡಿಸಬೇಕಾಗುತ್ತೆ. ಬಿಡದಿಯಿಂದ ವಿಜಯ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ವಿಜಯ್. ನಮಸ್ಕಾರ ಸರ್. ಮಾತಾಡಿ, ಡಾಕ್ಟರ್ ಇದ್ದಾರೆ. ಹೇಳಿ ವಿಜಯ್, ಏನ್ ತೊಂದ್ರೆ ಆಯ್ತು ನಿಮ್ಗೆ? ತೊಂದ್ರೆ ಏನಿಲ್ಲ, ಫಸ್ಟ್ ಕಾಲರ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಹೇಳಿ ವಿಜಯ್. ಅದೇ ಸರ್, ವಿಳ್ಯದೆಲೆ ತಿನ್ನೋದ್ರಿಂದ ಏನೋ ತೊಂದರೆ ಇದೆಯಾ ಅಂತ ನಮ್ಗೆ ಸಮಸ್ಯೆ ಅಂದ್ರೆ, ತಿನ್ಬೋದಾ ತಿನ್ಬಾರ್ದಾ ವಿಳ್ಯದೆಲೆ? ಬರೀ ವಿಳ್ಯದೆಲೆ ತಿಂದ್ರೆ ಏನ್ ತೊಂದರೆ ಆಗಲ್ಲ, ಅದ್ರ ಜೊತೆ ಹೊಗೆ ಸೊಪ್ಪು, ಅಡಿಕೆ, ಅದಕ್ಕೆ ಇನ್ನು 28 ಇವುಗಳನ್ನ ಸೇರಿಸ್ಬಿಡ್ಬೋದು. ಏನಾಗುತ್ತೆ ಅಂದ್ರೆ ಸರ್, ನಾವು ಮಾಮೂಲಿ ಈ ಎಲೆ ಅಡಿಕೆ ಸುಣ್ಣ ಇದ್ರ ಮೂರ್ ಮಾತ್ರ ತಿನ್ನೋದು, ಅದಂದ್ರೆ ಕ್ಯಾಲ್ಸಿಯಂ ಸಿಗುತ್ತೆ. ವಿಳ್ಯದೆಲೆ ಇಸ್ ವೆರಿ ಗುಡ್, ಅದರಲ್ಲಿ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ಸ್ ಇದೆ. ಅಡಿಕೆ ಓಕೆ, ಆದ್ರೆ ಅದ್ರ ಜೊತೆಗೆ ಹೊಗೆ ಸೊಪ್ಪು ಹಾಕ್ಬಾರ್ದು. ಜೊತೆಗೆ 28 ಏನೋ ಕೈನಿ ಅದು ಇದು ಏನೇನೋ ಹಾಕ್ಬಿಡ್ತಾರೆ, ಟೊಬ್ಯಾಕೋ ಅದು ಇದು, ಅವುಗಳನ್ನ ಹಾಕ್ಬಾರ್ದು. ಜೊತೆಗೆ ಅದಕ್ಕೆ ಕಲರಿಂಗ್ ಏಜೆಂಟ್ಸ್ ಬೀಡ ಮಾಡ್ತಾರಲ್ಲ, ಅದಕ್ಕೆ ಒಂಥರ ಕಿಕ್ ಬರ್ಲಿ ಅಂದ್ಬಿಟ್ಟು ಏನೇನೋ ಹಾಕಿರ್ತಾರೆ. ಒಂದು 28 ನನ್ನ ಡಬ್ಬಿಗಳು ಇಟ್ಟಿರ್ತಾರೆ, ಅವು ಯಾವ್ಯಾವ್ದು ಅನ್ನೋದು ಗೊತ್ತಿಲ್ಲ. ಎಲ್ಲದಕ್ಕೂ ಒಂದು ಟಕ್ ಟಕ್ ಅಂತ ಹಾಕ್ತಾರೆ, ಅದರಲ್ಲಿ ಏನೇನು ಕೆಮಿಕಲ್ಸ್ ಇದೆಯೋ ಏನಿದೆಯೋ ಗೊತ್ತಿರೋದಿಲ್ಲ. ಅದರಿಂದ ಬರೀ ವಿಳೆದೆಲೆ ಜೊತೆಗೆ ಒಂಚೂರು ಸುಣ್ಣ, ಸುಣ್ಣ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಕ್ಯಾಚ್. ಆದರೆ ಅದನ್ನು ಹಾಕ್ಕೊಂಡು ಯಾವಾಗಲೂ ಈ ಒಳಗಡೆ ಇಟ್ಕೊಳ್ಬಾರ್ದು. ಅದು ಇಟ್ಕೊಂಡ್ರೆ ಏನಾಗುತ್ತೆ, ಓರಲ್ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ, ಬಾಯಲ್ಲೇ ಇಟ್ಕೊಂಡು ಜಿಗಿತಾ ಇದ್ರೆ. ಅದರಿಂದ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದನ್ನ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನೇ ಆ ಒಂದನ್ನ ನಿಯಮಿತವಾಗಿ ಏನೋ ಹೆವಿ ಊಟ ಮಾಡಿರ್ತಾರೆ ಮದುವೆ ಮನೆಗೆ ಹೋಗಿ, ಆಗ ಒಂದು ಬೀಡ ಹಾಕೊಂಡ್ರೆ ಏನ್ ತೊಂದ್ರೆ ಇಲ್ಲ. 24 ಬೀಡ ಹಾಕೊಂಡ್ಬಿಟ್ರೆ ಬಾಯಿ ತುಂಬಾ ತುಂಬಿಕೊಂಡಿದ್ರೆ. ಬಳ್ಳಾರಿಯಿಂದ ರವಿ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ರವಿ ಅವರೇ. ನಮಸ್ಕಾರ ಸರ್. ಕೇಳಿ, ಡಾಕ್ಟರ್ ಇದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ಸರ್, ನನ್ನ ವಯಸ್ಸು 23 ಸರ್, ಮದುವೆ ಆಗಿಲ್ಲ. ಹಾ ಹೇಳಿ ರವಿ. ಸಿಂಗಿದೆ ಸರ್ ನನ್ಗೆ, 4 to 4.5 ಇಂಚ್ ಇದೆ, ಸುತ್ತಳತೆನು ಕಡಿಮೆ ಇದೆ. ನನ್ ಆಕ್ಚುಲಿ ಒಂದು ಹ್ಯಾಬಿಟ್ ಇತ್ತು, ಹಸ್ತಮೈಥುನ ಮಾಡ್ಕೊತಿದ್ದೆ ಸರ್. ನಾನು 17 ಏಜ್ ಇಂದಾನೆ ಮಾಡ್ತಿದ್ದೆ, ಈಗ ಲಾಸ್ಟ್ 1 ಇಂದ ಬಿಟ್ಟಿದ್ದೀನಿ. ಸ್ವಲ್ಪ ಪ್ರಾಬ್ಲಮ್ ಅನ್ಸ್ತು ನನಗೆ, ಯಾಕೋ ಡೌಟ್ ಬಂದು ಬಿಟ್ಟಿದ್ದೀನಿ ಸರ್, ಅದ್ ಮಾಡ್ತಾ ಇಲ್ಲ. ಗುಡ್ ಗುಡ್. ಅವಾಗ ಅವಾಗ ಸ್ವಪ್ನತ್ಕಲನ ಆಗ್ತಿರತ್ತೆ ಸರ್. ನೋಡಿ, ಸ್ವಪ್ನತ್ಕಲದಲ್ಲೂ ಸ್ವಲ್ಪ ವೆರಿ ಫಾಸ್ಟ್ ಆಗಿ ಇದಾಗುತ್ತೆ, ಅದು ಆತರ ಫೀಲಿಂಗ್. ಈಗ ನೋಡಿ, ಈ ಚಿಕ್ಕ ಶಿಷ್ಣು ಅಥವಾ ಅತಿ ಚಿಕ್ಕ ಶಿಷ್ಣು ಬಗ್ಗೆ ನಾವು ಸಾಕಷ್ಟು ಮಾತಾಡಿದೀವಿ. ನಿಜ, ಈ ಶಿಷ್ಣು ಚಿಕ್ಕದಾಗಿದ್ದಾಗ ಅದನ್ನು ದಪ್ಪ ಉದ್ದ ಮಾಡಲಿಕ್ಕೆ, ಲೆಂತ್ ಗರ್ತ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡಲಿಕ್ಕೆ ಹಲವಾರು ಟೆಕ್ನಿಕ್ ಹೇಳ್ಕೊಟ್ಟಿದ್ದೀವಿ, 10 ಟೆಕ್ನಿಕ್ ಹೇಳ್ಕೊಟ್ಟಿದ್ದೀವಿ.
ಅದನ್ನು ಸಮಯದ ಅಭಾವದಿಂದ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಮೊಟ್ಟ ಮೊದಲನೇದು ಅಂತಂದರೆ ವ್ಯಾಕ್ಯೂಮ್ ಪಂಪ್ ಬಳಕೆ, ಎರಡನೇದು ಅಂತಂದರೆ ಪಿ ಆರ್ ಪಿ ಇಂಜೆಕ್ಷನ್ನು, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ನು, ಮೂರನೇದು ಅಂದರೆ ಜೆಲ್ಕಿಂಗ್ ಡಿವೈಸು ಸ್ಟ್ರೆಚ್ ಮಾಡೋದು, ನಾಲ್ಕನೇದು ವೆಯ್ಟ್ಸ್ ಹಾಕೋದು, ಐದನೇದು ಕೆಲವಾರು ಲೇಪನಗಳನ್ನ ಹಚ್ಚಿ ಅದನ್ನ ಉದ್ದ ಮಾಡೋದು ಅಂತಂದ್ರೆ. ಡಾಕ್ಟರ್, ಇದ್ರ ಬಗ್ಗೆ ಒಂದು ಇದನ್ನ ಇಟ್ಕೊಳ್ಳೋಣ, ಸಂಪೂರ್ಣವಾಗಿ ಒಂದು ಕಾರ್ಯಕ್ರಮ ಇಟ್ಕೋಬೇಕಾಗ್ತದೆ. ನಮ್ಮ ಹಳೆ ಕಾರ್ಯಕ್ರಮಗಳು ಯೂಟ್ಯೂಬ್ ಅಲ್ಲಿ ಇರ್ತದೆ, ಅವನ್ನ ಸ್ವಲ್ಪ ನೋಡಿದ್ರೆ ನೀವು ನಮ್ಮ ಪಬ್ಲಿಕ್ ಟಿವಿ ಹೋದ್ರು ಸಿಗುತ್ತೆ. ಸೊ ಇನ್ನು ವೈದ್ಯರ ಹತ್ರ ಮತ್ತಷ್ಟು ಮಾಹಿತಿ ಬೇಕು ನಿಮಗೆ ಅಂತಂದ್ರೆ ವೈದ್ಯರು ಎಲ್ಲಿ ಸಿಗ್ತಾರೆ, ವಿಳಾಸ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಸಿ ಶರತ್ ಕುಮಾರ್ ನಿರ್ದೇಶಕರು, ಮೆಡಿವೇವ್ IVF ಹಾಸ್ಪಿಟಲ್, ಸಯಾಜಿರಾವ್ ರಸ್ತೆ, ಮೈಸೂರು 1. ಇಲ್ಲಿ ಮಂಗಳವಾರದಿಂದ ಗುರುವಾರದವರೆಗೆ ಲಭ್ಯ ಇರ್ತಾರೆ. ಇನ್ನು ಬೆಂಗಳೂರಿನಲ್ಲಿ ಕೂಡ ಡಾಕ್ಟರ್ ಲಭ್ಯ ಇರ್ತಾರೆ. ಶರತ್ ಮೆನ್ಸ್ ಕ್ಲಿನಿಕ್ ನಂಬರ್ 34/82, 20 ಮೇನ್ ಬಸವ ಮಂಟಪ ರೋಡ್, ಪಶ್ಚಿಮ ಕಾರ್ಡ್ ರಸ್ತೆ, ಸಿಟಿ ಹಾಸ್ಪಿಟಲ್ ಹತ್ರ, ರಾಜಾಜಿನಗರ, ಬೆಂಗಳೂರು 10. ಇಲ್ಲಿ ಅವರು ಭಾನುವಾರ ಮಾತ್ರ ಲಭ್ಯ ಇರ್ತಾರೆ. ಓಕೆ ಡಾಕ್ಟ್ರೆ, ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾತಾಡೋಣ. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರು ಶುಭರಾತ್ರಿಗಳು. ಎಸ್ ವೀಕ್ಷಕರ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.